ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಕಂಪನಿಗಳಿಗೆ ದಂಡ ಮೂರು ವರ್ಷಗಳ ಹಿಂದೆ ರಿಲಯನ್ಸ್ ಜಿಯೋ ಕಾರ್ಯಾಚರಣೆ ಆರಂಭಿಸಿದಾಗ ಇಂಟರ್ ಕನೆಕ್ಷನ್ ಪೋರ್ಟ್ಗಳನ್ನು ಅನ್ಲಾಕ್ ಮಾಡಿದ್ದಕ್ಕಾಗಿ ಭಾರತೀಯ ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಕಂಪನಿಗಳಿಗೆ ಮೂರು ಸಾವಿರದ ಐವತ್ತು ಕೋಟಿ ದಂಡ ವಿಧಿಸುವ ಟೆಲಿಕಾಂ ನಿಯಂತ್ರಕ ನಿರ್ಧಾರವನ್ನು ಡಿಜಿಟಲ್ ಕಮ್ಯುನಿಕೇಷನ್ ಕಮಿಷನ್ ಬುಧವಾರ ಎತ್ತಿ ಹಿಡಿದಿದೆ ಎರಡು ಸಾವಿರದ ಹದಿನಾರರಲ್ಲಿ ಜಿಯೋ ಆರಂಭವಾದ ಸಂದರ್ಭದಲ್ಲಿ ಜಿಯೋ ಗ್ರಾಹಕರು ಒಳಬರುವ ಮತ್ತು ಹೊರ ಹೋಗುವ ಕಾರ್ಯಗಳನ್ನು ಸಮಸ್ಯೆ ಎದುರಿಸುತ್ತಿದ್ದರು ಇದಕ್ಕೆ ಕೆಲ ಟೆಲಿಕಾಂ ಕಂಪನಿಗಳು ಇಂಟರ್ ಕನೆಕ್ಷನ್ ಪೋರ್ಟ್ಗಳನ್ನು ಅನ್ಲಾಕ್ ಮಾಡಿರುವುದೇ ಕಾರಣ ಎಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರಕ್ಕೆ ಜಿಯೋ ಕಂಪನಿ ದೂರು ಸಲ್ಲಿಸಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಟ್ರಾಯ್ ಜಿಯೋಗೆ ಅಂತರ್ ಸಂಪರ್ಕ ನೀಡದೆ ಲೋಪ ಎಸಗಿದ್ದಕ್ಕೆ ಏರ್ಟೆಲ್ ಮತ್ತು ವಡಾಫೋನ್ಗಳಿಗೆ ಒಂದು ಸಾವಿರದ ಐವತ್ತು ಕೋಟಿ ಹಾಗೂ ಐಡಿಯಾಗೆ ಒಂಬೈನೂರ ಐವತ್ತು ಕೋಟಿ ರು ದಂಡ ವಿಧಿಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು ಇದೀಗ ಡಿಜಿಟಲ್ ಕಮ್ಯುನಿಕೇಷನ್ ಕಮಿಷನ್ ಸಹ ಟ್ರಾಯ್ ವಿಧಿಸಿರುವ ದಂಡವನ್ನು ಎತ್ತಿ ಹಿಡಿದು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ ಟ್ರಾಯ್ ನೀಡಿದ ಶಿಫಾರಸುಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಟೆಲಿಕಾಂ ಕಾರ್ಯದರ್ಶಿ ಅರುಣ್ ಸುಂದರರಾಜನ್ ಅವರು ತಿಳಿಸಿದ್ದಾರೆ ಡಿಸಿಸಿ ಈಗ ದಂಡಕ್ಕೆ ಅನುಮೋದನೆ ನೀಡಿರುವುದರಿಂದ ಈಗಾಗಲೇ ಆರ್ಥಿಕ ಮುಗ್ಗಟ್ಟಿನಲ್ಲಿರುವ ವಡಾಫೋನ್ ಐಡಿಯಾ ಮತ್ತು ಏರ್ಟೆಲ್ ಕಂಪನಿಗಳಿಗೆ ಭಾರಿ ಹಿನ್ನಡೆಯಾಗಿದೆ ಎಂದು ಹೇಳಲಾಗಿದೆ ಮುಂಬೈ ಮೆಟ್ರೊಗೆ ಬೋಗಿಗಳ ತಯಾರಿ ಬೆಂಗಳೂರಿನಲ್ಲಿರುವ ಬಿಇಎಂಎಲ್ ಮುಂಬೈ ಮೆಟ್ರೋಗೆ ಬೋಗಿಗಳನ್ನು ಪೂರೈಕೆ ಮಾಡುವ ಟೆಂಡರ್ ಪಡೆದಿದೆ ಮೂರು ಬೋಗಿಗಳ ಉತ್ಪಾದನಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಸೋಮವಾರ ಬೆಳಗ್ಗೆ ಬಿಇಎಂಎಲ್ ಕಚೇರಿಯಲ್ಲಿ ಬೋಗಿಗಳನ್ನು ತಯಾರು ಮಾಡುವ ಕಾರ್ಯಕ್ಕೆ ಸಿಎಂಡಿ ದೀಪಕ್ ಕುಮಾರ್ ಹೂಟ ಚಾಲನೆ ಕೊಟ್ಟರು ನಿಗದಿತ ಅವಧಿಯಲ್ಲಿಯೇ ಬೋಗಿಗಳನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಎಂಟರಂದು ಮುಂಬೈನಲ್ಲಿ ಮೆಟ್ರೋ ಸಂಚಾರಕ್ಕೆ ಚಾಲನೆ ನೀಡಲಾಗಿದೆ ಮೆಟ್ರೋಗೆ ಚಾಲನೆ ಸಿಗುವ ಬಿಇಎಂಎಲ್ ಅರವತ್ಮೂರು ಮೆಟ್ರೋ ಬೋಗಿಗಳನ್ನು ತಯಾರು ಮಾಡಿ ಕಳಿಸಿತ್ತು ಮೂರು ಸಾವಿರದ ಹದಿನೈದು ಕೋಟಿ ರು ಮೌಲ್ಯದ ಟೆಂಡರ್ ಇದಾಗಿತ್ತು ಪ್ರಸ್ತುತ ಬೋಗಿಗಳನ್ನು ಪೂರೈಕೆ ಮಾಡುವ ಟೆಂಡರ್ ಪುನಃ ಬಿಇಎಂಎಲ್ ಪಡೆದಿದೆ ಇದುವರೆಗೂ ಒಟ್ಟು ಐನೂರ ಐದು ಬೋಗಿಗಳನ್ನು ಪೂರೈಕೆ ಮಾಡುವ ಟೆಂಡರ್ ಪಡೆಯುವ ಮೂಲಕ ಬಿಇಎಂಎಲ್ ದೇಶದ ದೊಡ್ಡ ಉದ್ಯಮ ಎಂಬುದನ್ನು ಸಾಬೀತು ಮಾಡಿದೆ ಮುನ್ನೂರು ಪ್ರಯಾಣಿಕರನ್ನು ಕೊಂಡೊಯ್ಯುವ ಬೋಗಿಗಳನ್ನು ಬಿಎಂಎಲ್ ತಯಾರು ಮಾಡಲಿದೆ ಮೈಸೂರಿಗೆ ಒಲಿದ ಕರ್ನಾಟಕ ಚಲನಚಿತ್ರ ಕಪ್ ಪಂದ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಕರ್ನಾಟಕ ಚಲನಚಿತ್ರ ಕಪ್ ಪಂದ್ಯಾವಳಿಯ ಆತಿಥ್ಯವನ್ನು ಈ ಬಾರಿ ಸಾಂಸ್ಕೃತಿಕ ನಗರಿ ಮೈಸೂರು ವಹಿಸಿಕೊಳ್ಳಲಿದೆ ಇದೇ ಸೆಪ್ಟೆಂಬರ್ ಆರು ಏಳು ಮತ್ತು ಎಂಟರಂದು ಕೆಸಿಸಿ ಮೂರನೇ ಆವೃತ್ತಿಯ ಪಂದ್ಯಗಳು ನಗರದಲ್ಲಿ ನಡೆಯಲಿವೆ ಎಂದು ನಟ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಘೋಷಿಸಿದ್ದಾರೆ ಈ ಬಾರಿ ಮೈಸೂರಿನಲ್ಲಿ ಕೆಸಿಸಿ ಸೀಸನ್ ಮೂರು ನಡೆಯಲಿದೆ ಕೆಸಿಸಿ ಕ್ರಿಕೆಟ್ ಲೀಗ್ನಲ್ಲಿ ಪಾಲ್ಗೊಳ್ಳಲು ಖುಷಿಯಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಸುದೀಪ್ ಒಟ್ಟಾರೆ ಹತ್ತು ಓವರ್ಗಳ ಪಂದ್ಯದಲ್ಲಿ ಈ ಬಾರಿ ಪ್ರತಿ ತಂಡ ಒಟ್ಟು ಐದು ಪಂದ್ಯಗಳನ್ನು ಆಡಲಿದ್ದು ಬಳಿಕ ಫೈನಲ್ ಪಂದ್ಯ ನಡೆಯಲಿದೆ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಒಟ್ಟು ಆರು ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗವಹಿಸಲಿವೆ ಕಳೆದ ಬಾರಿ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಟ ಸುದೀಪ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ನೇತೃತ್ವದ ಆರು ತಂಡಗಳು ಆಟವಾಡಿದ್ದವು ಈ ಬಾರಿ ಕೆಸಿಸಿ ಟಿ ಟೆನ್ ಕ್ರಿಕೆಟ್ ಲೀಗ್ನಲ್ಲಿ ಸಿಸಿಎಲ್ ಮತ್ತು ಕೆಪಿಎಲ್ ಆಟಗಾರರು ಕೂಡ ಆಡಲಿರುವುದು ವಿಶೇಷ ಈ ಲೀಗ್ನಲ್ಲಿ ತಂಡಗಳಲ್ಲಿ ಕಲಾವಿದರೊಂದಿಗೆ ಬರಹಗಾರರು ತಂತ್ರಜ್ಞರು ಕೂಡ ಆಡುತ್ತಾರೆ ಬಿಗ್ ಬಾಸ್ ಭುವನ್ ಸ್ವಾತಂತ್ರ್ಯೋತ್ಸವಕ್ಕೆ ಅದ್ದೂರಿಯಾಗಿ ತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಬಿಗ್ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿದ್ದ ನಟ ಭುವನ್ ಈಗ ನಾಯಕನಾಗಿ ಬೆಳ್ಳಿ ಪರದ ಮೇಲೆ ಮಿಂಚಲು ಸಜ್ಜಾಗಿದ್ದಾರೆ ಕಿರಿತೆರೆಯಲ್ಲಿ ಮಿಂಚಿದ್ದ ಭುವನ್ ಈಗ ರಾಂಧವ ಚಿತ್ರದ ಮೂಲಕ ಹೀರೋ ಆಗಿ ಬಡ್ತಿ ಪಡೆದಿದ್ದಾರೆ ಭುವನ್ ನಾಯಕನಾಗಿ ಕಾಣಿಸಿಕೊಂಡಿರುವ ಚೊಚ್ಚಲ ಚಿತ್ರ ಸ್ವತಂತ್ರ ದಿನಾಚರಣೆಯ ದಿನ ತೆರೆಗೆ ಬರಲಿದೆ ರಾಂಧವ ಎಂದು ಕ್ಯಾಚ್ ಟೈಟಲ್ ಇಟ್ಕೊಂಡು ಹೆಸರಿನ ಮೂಲಕವೇ ಚಿತ್ರಾಭಿಮಾನಿಗಳ ಗಮನ ಸೆಳೆದಿದ್ದ ಚಿತ್ರತಂಡ ಈಗ ರಿಲೀಸ್ಗೆ ತಯಾರಿ ಮಾಡಿಕೊಳ್ಳುತ್ತಿದೆ ಅಂದಾಗೆ ರಾಂಧವ್ ನಿರ್ದೇಶಕ ಸುನಿಲ್ ಸಾರಥ್ಯದಲ್ಲಿ ಮೂಡಿಬಂದ ಸಿನಿಮಾ ಮೊದಲ ಚಿತ್ರದಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದಾರೆ ನಿರ್ದೇಶಕ ಸುನಿಲ್ ಅಂದಾಗೆ ರಾಂಧವ ಚಿತ್ರಕ್ಕೆ ಯುಎ ಪ್ರಮಾಣ ಪತ್ರ ಸಿಕ್ಕಿದೆ ಚಿತ್ರಕ್ಕೆ ಯಾವುದೇ ಕತ್ತರಿ ಪ್ರಯೋಗ ಮಾಡದೆ ಯುಎ ಪ್ರಮಾಣ ಪತ್ರ ನೀಡಿರುವುದು ಚಿತ್ರತಂಡಕ್ಕೆ ಸಂತಸ ತಂದಿದೆ ದೊಡ್ಡ ದೊಡ್ಡ ಸಿನಿಮಾಗಳ ಅಬ್ಬರದ ನಡುವೆ ಗ್ಯಾಪ್ನಲ್ಲಿ ಅದ್ದೂರಿಯಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡುತ್ತಿದೆ ಚಿತ್ರತಂಡ ಈಗಾಗಲೇ ಚಿತ್ರದ ಆಡುಗಳು ಮತ್ತು ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ರಾಂಧವ ಚಿತ್ರದಲ್ಲಿ ಭುವನ್ ಮೂರು ಶೇಡ್ನಲ್ಲಿ ಮಿಂಚಲಿದ್ದಾರೆ ಈಗಾಗಲೇ ಟ್ರೈಲರ್ ಮೂಲಕ ಎರಡು ಲುಕ್ ರಿವೀಲ್ ಆಗಿದೆ ಒಂದು ಗೆಟಪ್ ಮಾಡ್ರನ್ ಭುವನ್ ಆಗಿ ಕಾಣಿಸಿಕೊಂಡರೆ ಇನ್ನೊಂದು ಲುಕ್ನಲ್ಲಿ ರಾಜನಾಗಿ ಮಿಂಚಿದ್ದಾರೆ ಆದರೆ ಮೂರನೇ ಗೆಟಪ್ ಬಗ್ಗೆ ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲ ಚಿತ್ರತಂಡ ರವಿಶಾಸ್ತ್ರಿ ಅತ್ತ ಮತ್ತೆ ಒಲವು ತೋರಿದ ಕೊಹ್ಲಿ ಭಾರತ ಕ್ರಿಕೆಟ್ ತಂಡದ ಕೋಚ್ ಆಗಿ ರವಿ ಶಾಸ್ತ್ರಿ ಅವರೇ ಮುಂದುವರಿದರೆ ನಮಗೆಲ್ಲ ಖುಷಿಯಾಗಲಿದೆ ಅಂತ ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಕೋಚ್ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಕೊಹ್ಲಿ ಕಪಿಲ್ ದೇವ್ ನೇತೃತ್ವದ ಕ್ರಿಕೆಟ್ ಸಾಲ ಸಮಿತಿ ಹೊಸ ಕೋಚರನ್ನು ಆಯ್ಕೆ ಮಾಡಲಿದೆ ಈ ಬಗ್ಗೆ ಸಮಿತಿ ನನ್ನೊಂದಿಗೆ ಚರ್ಚಿಸಿಲ್ಲ ಆದರೆ ರವಿಶಾಸ್ತ್ರಿ ಅವರೇ ಕೋಚ್ ಸ್ಥಾನದಲ್ಲಿ ಮುಂದುವರೆದರೆ ನಮಗೆಲ್ಲರಿಗೂ ಖುಷಿಯಾಗಲಿದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಇನ್ನು ವಿಶ್ವಕಪ್ ನಂತರ ಸದ್ಯದ ಟೀಂ ಇಂಡಿಯಾ ಕೋಚ್ ಆಗಿರುವ ರವಿಶಾಸ್ತ್ರಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬಿಸಿಸಿಐ ಕೋಚ್ ಸೇರಿದಂತೆ ಸಪೋರ್ಟಿಂಗ್ ಸ್ಟಾಫ್ ಆಯ್ಕೆ ಅರ್ಜಿ ಆಹ್ವಾನಿಸಿತ್ತು ಈ ಬೆನ್ನಲ್ಲೇ ವೆಸ್ಟ್ ಇಂಡೀಸ್ ಪ್ರವಾಸಕ್ಕೆ ಟೀಂ ಇಂಡಿಯಾ ಸಜ್ಜಾಗಿರೋದರಿಂದ ಬಿಸಿಸಿಐ ಶಾಸ್ತ್ರಿ ಅವರ ಅವಧಿಯನ್ನು ಸರಣಿ ಮುಗಿಯುವವರೆಗೂ ಮುಂದುವರೆಸಿದೆ ಕೋಚ್ ಆಯ್ಕೆಗೆ ಬಿಸಿಸಿಐ ಅರ್ಜಿ ಆಹ್ವಾನಕ್ಕೆ ಇದೇ ಜುಲೈ ಮೂವತ್ತರವರೆಗೆ ಕೊನೆ ದಿನಾಂಕ ನೀಡಿದ್ದು ಮುಂಬರುವ ಆಗಸ್ಟ್ನಲ್ಲಿ ಕಪಿಲ್ ದೇವ್ ನೇತೃತ್ವದ ಸಮಿತಿ ಅರ್ಜಿ ಹಾಕಿರುವವರ ಸಂದರ್ಶನ ನಡೆಸಲಿದೆ